ರಾಮಾಚಾರಿ ಧಾರಾವಾಹಿಯಲ್ಲಿ ಹೀರೋ ರಾಮಾಚಾರಿ ತಂಗಿ ಶ್ರುತಿ ಪಾತ್ರದಲ್ಲಿ ನಟಿಸುತ್ತಿದ್ದ ರಾಧಾ ಭಾಗವತಿ ಅವರು ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಎನ್ನಲಾಗಿದೆ ಇವರ ಜಾಗಕ್ಕೆ ಹೊಸ ನಟಿಯ ಎಂಟ್ರಿ ಆಗಿದೆ ರಾಮಾಚಾರಿ ಧಾರಾವಾಹಿಯಲ್ಲಿ ಶ್ರುತಿ ಪಕ್ಕ ಸಾಂಪ್ರದಾಯಿಕ ಮನೆಯಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಆರಂಭದಲ್ಲಿ ನಾಯಕಿ ಚಾರುಲತಾ ಕಂಡರೆ ಸಿಡಿಮಿಡಿ ಎನ್ನುತ್ತಿದ್ದ ಶ್ರುತಿ ಈಗ ಅತ್ತಿಗೆ ಕಂಡರೆ ಶಾನೆ ಪ್ರೀತಿ ತೋರಿಸುತ್ತಿದ್ದಾಳೆ ನಟಿ ರಾಧಾ ಭಾಗವತಿ ಅವರು ಆ ತೊಂಬತ್ತು ದಿನಗಳು ವಸಂತ ಕಾಲದ ಹೂಗಳು ಅಪಾಯವಿದೆ ಎಚ್ಚರಿಕೆ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಉಗೆ ಹುಗೆ ಮಾದೇಶ್ವರ ಧಾರಾವಾಹಿಯಲ್ಲಿಯೂ ನಟಿಸಿದ್ದರು ಇನ್ನು ಬಾನಿಗೊಂದು ತಾರೆ ಮ್ಯೂಸಿಕ್ ವಿಡಿಯೋದಲ್ಲಿಯೂ ಅವರು ಕಾಣಿಸಿಕೊಂಡಿದ್ದಾರೆ ರಾಧಾ ಭಾಗವತಿ ಅವರ ಜಾಗಕ್ಕೆ ನಟಿ ಶಿಲ್ಪಾ ಅವರ ಎಂಟ್ರಿ ಆಗಿದೆ ಎನ್ನಲಾಗಿದೆ ಈಗಾಗಲೇ ಎಪಿಸೋಡ್ ಕೂಡ ಪ್ರಸಾರ ಆಗಿದೆ ಈ ಬಗ್ಗೆ ರಾಧಾ ಪ್ರತಿಕ್ರಿಯೆ ಕೊಟ್ಟಿಲ್ಲ ಶೀಲಾ ಅವರು ಈ ಹಿಂದೆ ಹಿಂದೆ ನಿಮ್ಮ ಆಶಾ ಧಾರಾವಾಹಿ ಸೇರಿದಂತೆ ಕೆಲ ಸೀರಿಯಲ್ಗಳಲ್ಲಿ ನಟಿಸಿದರು ಎನ್ನಲಾಗಿದೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಎನ್ನುವ ಪಾತ್ರವನ್ನ ಮಾಡುತ್ತಿದ್ದಾರೆ ನಾಯಕ ಗೌತಮ್ ದಿವಾನ್ ಮನೆಯಲ್ಲಿ ಕೆಲಸ ಮಾಡುತ್ತಿರುವವನ ಮೊಮ್ಮಗಳು ಮಲ್ಲಿ ಗೌತಮ್ ಮಲಾ ಸಹೋದರ ಜಯದೇವ್ ಮಲ್ಲಿಯನ್ನ ಪ್ರೀತಿಸುವ ನಾಟಕ ಅವಳು ಗರ್ಭಿಣಿ ಆಗುವಂತೆ ಕೂಡ ಮಾಡುತ್ತಾನೆ ಆ ನಂತರ ಅವನ ಮೋಸವನ್ನ ನಾಯಕಿ ಭೂಮಿ ಎಲ್ಲರೆದುರು ಬಯಲಾಗುವಂತೆ ಮಾಡುತ್ತಾಳೆ ಈಗ ಮಲ್ಲಿಗೂ ಜಯದೇವ್ಗೂ ಮದುವೆಯಾಗಿದೆ ಮಲ್ಲಿ ಕಂಡರೆ ಜಯದೇವ್ಗೂ ಇಷ್ಟವಿಲ್ಲ ಇವರಿಬ್ಬರೂ ಸೇರಿಕೊಂಡು ಮಲ್ಲಿಗೆ ಏನು ತೊಂದರೆ ಕೊಡುತ್ತಾರೆ ಅಂತ ಕಾದು ನೋಡಬೇಕಿದೆ ಈಗ ಮಲ್ಲಿ ಪಾತ್ರ ಸ್ಟ್ರಾಂಗ್ ಆಗುವ ಹಾಗೆ ಕಾಣುತ್ತಿದೆ ಮಲ್ಲಿ ಪಾತ್ರಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದ್ದಕ್ಕೆ ರಾಧಾ ಭಗವತಿ ಅವರು ರಾಮಾಚಾರಿ ಧಾರವ ಬಿಟ್ಟಿರಬಹುದು ಈ ಬಗ್ಗೆ ರಾಧಾ ಅವರೇ ಮಾಹಿತಿ ನೀಡಬೇಕಿದೆ ರಾಧಾ ಭಗವತಿ ಅವರು ನಿರ್ವಹಣೆ ಮಾಡುತ್ತಿರುವ ಅಮೃತ ಧಾರೆ ಸೀರಿಯಲ್ ಮಲ್ಲಿ ಪಾತ್ರಕ್ಕೂ ರಾಮಾಚಾರಿ ಧಾರಾವಾಹಿಯ ಶ್ರುತಿ ಪಾತ್ರಕ್ಕೂ ತುಂಬಾ ವ್ಯತ್ಯಾಸವಿದೆ ನಟನೆಗೆ ಆದ್ಯತೆ ಸಿಗುವ ಪಾತ್ರಗಳನ್ನು ಮಾಡುವುದು ನನ್ನ ಆಸೆ ಎನ್ನುತ್ತಾರೆ ರಾಧಾ ಭಗವತಿ ರಾಧಾ ಭಗವತಿ ಅವರು ಸಿನಿಮಾಗಳ ಜೊತೆಗೆ ಕಿರುತೆರಿಯಲ್ಲಿಯೂ ಬ್ಯುಸಿಯಾಗಿದ್ದಾರೆ ಮಾಡೆಲ್ ಕೂಡ ಆಗಿರುವ ಪಕ್ಕಾ ಬಿಜಾಪುರದ ಹುಡುಗಿ ಚಿತ್ರರಂಗದಲ್ಲಿ ಅವರು ದೊಡ್ಡ ಹೆಸರು ಮಾಡುವ ಆಸೆ ಇಟ್ಟುಕೊಂಡಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು